नमस्ते वेलकम टू मई चानल ना आलूगड्डे जो मीन हाकि मीन गोज्जु नानु आलूगड्डे मीनु एरडु बळसिकोंडिदीनि इल्लेनेन बेको नोडोण नालक पीस मीनिगे नानु अरिशिन मत्ते उप्पु हच्चि नानु अर्ध अवर् नेनेसिट्टिद्दे इगिदक्के चिल्ली पौडर शुंठि बेळ्ळुळ्ळि पेस्ट गरं मसाला अरिशिन हुणसे हण्णु उप्पु ईरुळ्ळि टमोटो आलूगड्डे मत्ते एण्णे ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನು ಬಾಂಡ್ಲಿಲಿ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೆ ಈಗ ನಾಲ್ಕು ಪೀಸ್ ಮೀನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೊದಲಿಗೆ ಚೆನ್ನಾಗಿ ಅಂದ್ರೆ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು ಈ ತರ ಕಟ್ ಆಗದಿರೋ ತರ ತೆಗಿಬೇಕು ನಿಧಾನವಾಗಿ ತಕ್ಕೊಂಬೇಕು ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೀನು ಕೂಡ ಟೇಸ್ಟ್ ಚೇಂಜ್ ಆಗಿರುತ್ತೆ ಮತ್ತೆ ಮೀನು ಕೂಡ ಗಟ್ಟಿಯಾಗಿರುತ್ತೆ ಸಾಂಬಾರ್ ಗೊಜ್ಜು ಏನಾದರೂ ಮಾಡಿದಾಗ ಕಲಸಲ್ಲ ಹಾಗೆ ಮೀನು ವಾಸನೆನೂ ಕೂಡ ಬರಲ್ಲ ಆ ತರ ಮಟನ್ ತರನೇ ಇರುತ್ತೆ ಈ ಗೊಜ್ಜು ನೋಡಿ ಈ ತರ ಇಷ್ಟು ಕೆಂಪಾದ್ರೆ ಸಾಕು ಜಾಸ್ತಿ ಕೆಂಪು ರೋಸ್ಟ್ ಕೂಡ ಮಾಡ್ಕೋಬಹುದು ಇಷ್ಟ ಆದ್ರೆ ಸಾಕು ಇವಾಗ ಇದನ್ನೆಲ್ಲ ನಾನು ಪ್ಲೇಟ್ ಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ತೆಗೆದುಕೊಳ್ಳುತ್ತೀನಿ ಈ ತರ ಒಂದು ಟೈಮ್ ಮಾಡಿ ನೋಡಿ ತುಂಬಾನೇ ಟೇಸ್ಟ್ ಆಗಿರುತ್ತೆ ಈಗ ನಾನು ಇದಕ್ಕೆ ಆಲೂಗಡ್ಡೆಗಳನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುತ್ತೀನಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಕೂಡ ಹಾಕೊಳ್ಳುತ್ತೀನಿ मीन बेंदिर एण्णेले आलूगड्डे फ्राई माडोद्रिंद आलूगड्डेनू कूड तुंबाने रुचि आगिरुत्ते ईग नानु स्वल्प उप्पु हाकोळ्ता इदीनि उप्पु मत्ते अरिशिण पुडि हाकोंडु आलूगड्डे केंपगागोवरेगू कूड फ्राई माड्कोबेकु आलूगड्डे इद्रले फुल बेंदु होगिबिडबेकु मत्ते जास्ति होत्तु बेयिसो तर इरबारदु आ तर फ्राई माड्कोबेकु ईग एल्ल फ्राई माड्कोंडु ओंदु प्लेटिगे तेगेदुकोळ्ता इदीनि नोडि ई तर नालक पीस मीनू कूड फ्राई माडिदीनि आलूगड्डेनू कूड फ्राई माडिट्कोंडिदीनि ಈಗ ನಾನು ಒಗ್ಗರಣೆ ಹಾಕೊಳ್ತೀನಿ ಅದೇ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದೀನಿ ಈಗ ಅದಕ್ಕೆ ಈರುಳ್ಳಿ ಹಾಕೊಂಡು ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಬೇಕಾದ್ರೆ ಜಾಸ್ತಿನೇ ಹಾಕಬಹುದು ಇಲ್ಲಿ ಚಪಾತಿ ಮತ್ತೆ ರೊಟ್ಟಿ ಜೊತೆಗೆ ಯಾವುದಕ್ಕಾದರೂ ಸರಿ ಹೋಗುತ್ತೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಈಗ ನಾನು ಅರಿಶಿನ ಪುಡಿನ ಹಾಕೊಳ್ತಾ ಇದೀನಿ ಮೊದಲೇ ನಾನು ಮೀನಿಗೂ ಕೂಡ ಅರಿಶಿನ ಹಾಕೊಂಡೆ ಹುರಿದಿದ್ದೀನಿ ಈಗ ನಾನು ಟೊಮ್ಯಾಟೋ ಹಾಕೊಳ್ತಾ ಇದೀನಿ ಒಂದು ಬೌಲ್ ಅಷ್ಟು ಟೊಮ್ಯಾಟೋ ಹಾಕೊಂಡಿದ್ದೀನಿ ಟೊಮ್ಯಾಟೋ ಹಾಕೊಂಡ್ರೆ ಟೊಮ್ಯಾಟೋನೇ ಸಾಕಾಗುತ್ತೆ ಬೇಕಾದ್ರೆ ಹುಳಿನೂ ಕೂಡ ಹಾಕಬಹುದು ನಾನು ಸ್ವಲ್ಪ ಇಲ್ಲಿ ಹುಣಸೆಹಣ್ಣು ಹಾಕೊಂಡಿದ್ದೀನಿ ಟೊಮ್ಯಾಟೋ ಹುಳಿನೇ ಬೇಕಾದ್ರೆ ಸಾಕಾಗುತ್ತೆ ಟೊಮ್ಯಾಟೋ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನು ಚಿಲ್ಲಿ ಪೌಡರ್ ಮತ್ತೆ ಗರಂ ಮಸಾಲಾ ಪೌಡರ್ನ ಹಾಕೊಳ್ತಾ ಇದೀನಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮತ್ತೆ ಬೇಯಿಸಿರೋ ಅಂತ ಆಲೂಗಡ್ಡೆನ ಇದಕ್ಕೆ ಹುರಿದಿರೋ ಅಂತ ಆಲೂಗಡ್ಡೆನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮತ್ತೆ ಕುದಿಸ್ಕೊಳ್ತೀನಿ ಈಗ ನೀರನ್ನ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟನ್ನ ಹಾಕೋಬಹುದು ಗೊಜ್ಜು ನಮಗೆ ಯಾವ ತರ ಬೇಕು ನೋಡ್ಕೊಂಡು ನೀರು ಹಾಕೋಬಹುದು ತೆಳುವಾಗಿ ಬೇಕು ಅಂದ್ರೆ ತೆಳುವಾಗಿ ಮಾಡ್ಕೋಬಹುದು ನಾನು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಈಗ ಹುರಿದಿರೋ ಅಂತ ಮೀನೆಲ್ಲ ಇದರೊಳಗಡೆ ಹಾಕ್ತಾ ಇದೀನಿ ಈಗ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ ಈಗ ಇದನ್ನ ಸಾರಲ್ಲಿ ಹಾಕಿ ತಿರುಗಿಸ್ಕೊಂಡ್ರು ಕೂಡ ಏನು ಆಗಲ್ಲ ಮೊದಲೇ ನಾವು ಫ್ರೈ ಮಾಡಿರೋದ್ರಿಂದ ಇದು ಕಲಸ ಹೋಗೋದಿಲ್ಲ ಹಾಗಾಗಿ ತುಂಬಾನೇ ರುಚಿಯಾಗಿ ಬರುತ್ತೆ ಮಟನ್ ಸಾರ್ ತರನೇ ಇರುತ್ತೆ ಈ ತರ ಮೀನ್ ಸಾರಿನ ಗೊಜ್ಜು ನೀವು ಯಾರು ಹೆಚ್ಚಾಗಿ ಮಾಡಿರೋದಿಲ್ಲ ಅನ್ಕೊಂತೀನಿ ಒಂದು ಟೈಮ್ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಮಟನ್ ಗೊಜ್ಜು ತರ ಆಗುತ್ತೆ ಮೀನು ವಾಸನೆನೇ ಇರಲ್ಲ ಆ ತರ ಇರುತ್ತೆ ನೋಡಿ ನಾನು ಚಪಾತಿ ಮತ್ತೆ ಅನ್ನದ ಜೊತೆಗೆ ತಗೊಂಡಿದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ ನಮಸ್ಕಾರ